ಬಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಾರ್ಚ್ 21 ರಿಂದ ಸಾರಿಗೆ ನೌಕರರ ಮುಷ್ಕರ ನಾಳೆಯಿಂದ ಕೆಪಿಟಿಸಿಎಲ್ ಎಸ್ಕಾಂ ಬೆಸ್ಕಾಂ ನೌಕರರ ಹೋರಾಟ ಲ್ಯಾಂಡ್ ಫಾರ್ ಜಾಬ್ ಹಗರಣ ಬಿಹಾರದ ಲಾಲು ಕುಟುಂಬಕ್ಕೆ ದಿಲ್ಲಿ ಕೋರ್ಟ್ ರಿಲೀಫ್ ಪತ್ನಿ ಪುತ್ರಿ ಸೇರಿ ಮೂವರಿಗೂ ಜಾಮೀನು ಮಂಜೂರು नमस्कार नान शर्मिता शेट्टी दिने दिने कुतूहल मूडिस्ता इदे सचिव सोमण्ण अवर राजकीय नडे बीजेपी बिडल्ल यारी हेळिदु नंगे बीजेपी पक्षदल्लि असमाधान इदे अंत हेळ्तले देहलिगे भेटियन्न कोट्टिद्दारे हैकमांड नायकर जोते समालोचनेगे प्रयत्नगळन्न माड्ता इद्दारे इवत्तु अमित शाह हागेने बीएल संतोष जोते चर्चेयन्न नडेसुत्तारे अन्नो माहिति राज्य चुनावणा उस्तुवारी प्रधान जोतेनू समालोचनेयन्न नडेसुत्तारे अन्नो माहिति इदे तम असमाधान के कारण आगे अदर बे विवरण हाईकमांड मटद नायक सोमण्ण को लभ्यवे ने प्रेस मीट कण्णीरे हाकद सोमण्ण स्वाभिमान के धक्के उंटादा आ जगह नानी अंत सोमण्ण मत डीके शिवकुमार जो फोटो सिखापटे वैरल आगता है अद्यावतो तेद फोटो इवान वैरल अंतर कूड़ा ಇದರ ಬಗ್ಗೆ ವಿವರಣೆಯನ್ನ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೆ ಸೋಮಣ್ಣ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ ಅದರ ಜೊತೆಯಲ್ಲಿ ಪಕ್ಷದಲ್ಲಿ ತಮಗೆ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಸಚಿವರಾಗಿದ್ರು ಕೂಡ ಪ್ರಬಲ ಸಮುದಾಯದ ನಾಯಕನಾಗಿದ್ರು ಕೂಡ ಬೆಳೆಯೋ ನಿಟ್ಟಿನಲ್ಲಿ ಪಕ್ಷ ತನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದರಲ್ಲೂ ಯಡಿಯೂರಪ್ಪನವರು ಹಾಗೇನೆ ಅವರ ಪುತ್ರನ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ ಅಂತ ಚರ್ಚೆಗಳು ನಡೆಯತಾ ಇದೆ इन देहली तलुपिरुवंत सोमण्ण इलाके केलसद मेले बंदिरोदागी समर्थनेयन्न कोट्टिद्दारे हाईकमांड नायकर भेटी मार्तीरा अनो माध्यमगळ प्रश्नेगे उत्तर कोडलिल्ल हागे होद्रु ಒಂದ ನಿಮಿಷ ನೋಡ್ರಿ ನಿಮ್ಮ ನಿಮಗೆ ನಿಮಗೆ ಹೇಳಿದ್ದೀನಿ ಅಸಮಾಧಾನ ಇದೆ ಅಂತ ಅಲ್ಲ ಈಗ ನಿಮ್ಮ ಹತ್ರ ಹೇಳಿದ್ದೀನಿ ಅಲ್ಲೆಲ್ಲ ಕೇಳಿ ಬಂದಿದ್ದೀನಿ ಏ ಸ್ವಾಮಿ ಸೃಷ್ಟಿ ಮಾಡೋದು ನೀವೇ ಅದನ್ನ ದೊಡ್ಡ ನಮ್ಮದು ಆ ತರದ ಏನು ಇಲ್ಲ ನಿನ್ನೆ ನೀ ಹೇಳಬೇಕು ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ನಾನು ಇಲಾಖೆ ಕಾರ್ಯಕ್ರಮ ಇದೆ ಯೂಶುವಲಿ ಅರ್ಚಲ ಬಂದಾಗ ನಮ್ಮ ರಾಜ್ಯದವರು ಯಾರಿದ್ದಾರೆ ಭೇಟಿ ಮಾಡಿ ಹೋಗ್ತೀನಿ ಅಲ್ಲ ಸರ್ ಅಸಮಾಧಾನ ಅನ್ನೋ ಒಂದು ನಿಮಿಷ ತಾಳಿ ನಿನ್ನೆ ಅದಕ್ಕೆಲ್ಲ ಮುಗಿದ ಅಧ್ಯಾಯ ನಾನು ಇವತ್ತು ಬಂದಿರೋದು ನಮ್ಮ ಇಲಾಖೆ ಮತ್ತೆ ಸಂಬಂಧ ನಮ್ಮ ಜೋಶಿವರು ಮತ್ತವರು ಯಾರು ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ನೀವು ಬಿಜೆಪಿ ಕಟ್ಟಾಳಿ ಆಗಿ ಕೆಲಸವನ್ನ ಮಾಡ್ತೀರಾ ನೀವು ಒಂದು ನಿಮಿಷ ರೀ ನೀವು ಯಾರು ಹೇಳಕ್ಕೆ ಇಲ್ಲ ಇಲ್ಲ ನಾವು ಯಾರು ಏನು ಸಂಬಂಧ ಪ್ರಶ್ನೆ ಕೇಳ್ತಿರೋದು ನಾವು ಹೇಳ್ತೀರಾ ನಾವು ಪ್ರಶ್ನೆನ ನೇರವಾಗಿ ಕೇಳ್ತೀರಾ ನಿನ್ನೆ ದಿನ ನಾನು ಹೇಳಿದಿರಿ ಏನೇನು ಹೇಳಬೇಕು ಎಲ್ಲವನ್ನೂ ಹೇಳಿದಿರಿ ನನ್ನ ಏಜಿಗೆ ತಕ್ಕಂತೆ ಕೇಳಿದ್ರೆ ಮಾತಾಡ್ತೀನಿ ದಯವಿಟ್ಟು ಈ ತರ ಎಲ್ಲ ಕೇಳ್ತಾ ಮಾತಾಡೋದಿಲ್ಲ ಇಲ್ಲ ನೇರ ಇದೆ ಸರ್ ಇಲ್ಲ ಇಲ್ಲ ನನ್ನ ಪ್ರಶ್ನೆ ಸರ್ ಒಂದು ನಿಮಿಷ ಸರ್ ಐ ಆಮ್ ಸಾರಿ ಸರ್ ಬೆಳಿಗ್ಗೆ ನೀವು ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀರಾ ಅಂದ್ರೆ ಬಿಜೆಪಿ ಪಕ್ಷ ನನಗೆ ಬೇಕಾದಷ್ಟು ಮಾಡಿದೆ ನಾನು ಕೂಡ ಪಕ್ಷಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿ ಯಡಿಯೂರಪ್ಪನವರು ದೊಡ್ಡವರು ನಾವು ಮಾತಾಡಲ್ಲ ಆಗೋಯ್ತಲ್ಲ ಮುಗಿತು ಇನ್ನೇನು ಅಂತ ಅಂದ್ರೆ ನಿನ್ನೆ ಹೇಳಿದ ಬಚ್ಚರಿಗೆ ಕೇಳಬೇಕು ಅಂತ ಸಮಾಧಾನ ಅಷ್ಟು ಪ್ರಮುಖ ಕೊನೆ ಪಕ್ಷ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಿರಲ್ಲ ಅದಾದ್ರೆ ಹೇಳಿ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಿರಲ್ಲ ರಾಮನಗರದಿಂದ ಡಿಕೆ ಸುರೇಶ್ ಸ್ಪರ್ಧೆ ಮಾಡುತ್ತಾರೆ ಒತ್ತಡ ಇದೆ ಅನ್ನೋ ಚರ್ಚೆಗಳೆಲ್ಲ ನಿನ್ನೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಆ ಸ್ಪರ್ಧೆ ವಿಷಯವಾಗಿ ಡಿಕೆ ಸುರೇಶ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂತ ಬೆಂಗಳೂರಲ್ಲಿ ಸಂಸದ ಡಿಕೆ ಸುರೇಶ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಕಸ್ಮಾತ್ ಕಂಟೆಸ್ಟ್ ಮಾಡಿದ್ರು ಕೂಡ ಉಪಚುನಾವಣೆ ಅಂತ ಹೋಗಬೇಕಾಗುತ್ತೆ ಉಪಚುನಾವಣೆ ಅಂದ್ರೆ ಜನರ ಹಣ ಪೋಲಾಗುತ್ತೆ ಮತ್ತೆ ಉಪಚುನಾವಣೆಯಿಂದ ಜನಾನು ಬೇಸತ್ತು ಹೋಗಿದ್ದಾರೆ ನನಗೂ ಅದರ ಬಗ್ಗೆ ಇಂಟರೆಸ್ಟ್ ಇಲ್ಲ ಜನರ ದುಡ್ಡು ಪೋಲು ಮಾಡೋಕೆ ನನಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ ರಾಮನಗರ ಸೇರಿ 10 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಒತ್ತಡ ಇದೆ ಆದರೆ ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಆ ಒತ್ತಡ ಇದೆ ನನಗೆ ರಾಜರಾಜೇಶ್ವರಿ ನಗರದವರು ಹೇಳ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣದವರು ಹೇಳ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಕೇಳ್ತಾ ಇದ್ದಾರೆ ರಾಮನಗರದಲ್ಲಿ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಅದಲ್ಲದೆ ಹೊರಗಡೆ ಕ್ಷೇತ್ರಗಳು ಕೂಡ ಸಾಕಷ್ಟು ಜನ ಬಂದು ಕಾರ್ಯಕರ್ತರುಗಳು ನಮ್ಮ ಕ್ಷೇತ್ರಕ್ಕೆ ಬನ್ನಿ ನಿಂತುಕೊಳ್ಳಿ ಅಂತ ಹೇಳಿ ಆಹ್ವಾನವನ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸದೃಢವಾಗಿದೆ ಅದರಲ್ಲೂ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತ ಇಕ್ಬಾಲ್ ಹುಸೇನ್ ಅವರು ಕಳೆದ 4.5 ವರ್ಷಗಳಿಂದ ಕೂಡ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸುತ್ತಾ ಕೆಲಸ ಮಾಡುತ್ತಾ ಇದ್ದಾರೆ ಸೋ ಹಾಗಾಗಿ ಆ ಕ್ಷೇತ್ರದ ಎಲ್ಲರೂ ಕೂಡ ಅವರ ಒಬ್ಬರ ಹೆಸರನ್ನೇ ರೆಕಮೆಂಡ್ ಮಾಡಿದ್ದಾರೆ ನಾನು ಕೂಡ ಅದನ್ನ ರೆಕಮೆಂಡ್ ಮಾಡಿದ್ದೇನೆ ಇದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ
ನಾನು ಲೋಕಸಭಾ ಸದಸ್ಯನಾಗಿರೋದ್ರಿಂದ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಾನೊಬ್ಬನೇ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ಸೊ ಹಾಗಾಗಿ ಇದು ಕಷ್ಟದ ಕೆಲಸ ಅಂತ ಹೇಳಿ ನನ್ನ ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ಶಿವಪ್ರಸಾದ್, ಡಿ ಕೆ ಶಿವಕುಮಾರ್ ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ಒತ್ತಡ ಇದೆ ಹೌದು, ಆದ್ರೆ ಡಿ ಕೆ ಸುರೇಶ್ ಜೊತೆ ಚರ್ಚೆ ಮಾಡಿ ನಾವು ಒಂದು ಡಿಸಿಷನ್ ತಗೊಳ್ತೀವಿ ಅಂತ. ಆದ್ರೆ ಡಿ ಕೆ ಸುರೇಶ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿರೋದ್ರಿಂದ ಈ ಟಾಪಿಕ್ ಇಲ್ಲಿಗೆ ಕ್ಲೋಸ್ ಆ ಖಂಡಿತವಾಗ್ಲೂ ಏನಂದ್ರೆ ಶರ್ಮಿತಾ, ಕಳೆದ ಒಂದು ವಾರದಿಂದ ರಾಮನಗರದಲ್ಲಿ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರ ಬಹಳಷ್ಟು ಚರ್ಚೆ ಆಗಿತ್ತು. ಇಡೀ ರಾಜ್ಯ ರಾಜಕಾರಣದಲ್ಲೇ ಚರ್ಚೆ ಆಗಿತ್ತು. ಯಾಕಂದ್ರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಜೆಡಿಎಸ್, ಅವರ ವಿರುದ್ಧ ಸೂಕ್ತ ಅಭ್ಯರ್ಥಿ ಅಂದ್ರೆ ಡಿ ಕೆ ಸುರೇಶ್ ಅವರೇ ಅನ್ನುವಂತಹ ಚರ್ಚೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಒಂದು ರಿಯಾಕ್ಟ್ ಮಾಡಿದ್ರು. ಹೌದು, ಒಂದು ಸಂದೇಶ ಇದೆ, ಇದನ್ನ ನಾವು ಕಾರ್ಯಕರ್ತರ ಜೊತೆಯಲ್ಲಿ ಮಾತನಾಡ್ಬಿಟ್ಟು, ನಮ್ಮ ನಾಯಕರ ಜೊತೆ ಮಾತಾಡಿ, ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ಬಿಟ್ಟು ಬಳಿಕ ನಾವು ಡಿಸೈಡ್ ಮಾಡ್ತೀವಿ. ಜೊತೆಗೆ ಇದರ ಬಗ್ಗೆ ಡಿ ಕೆ ಸುರೇಶ್ ಅವರ ಬಳಿಯಲ್ಲೂ ಕೂಡ ನಾನು ಮಾತನಾಡಿಲ್ಲ, ಮಾತನಾಡಿ ನಾವು ಡಿಸೈಡ್ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ರು, ಈ ಉಪಚುನಾವಣೆಗೆ ಹೋದ್ರೆ ಜನರ ಹಣ ಪೋಲ್ ಆಗುತ್ತೆ ಅನ್ನುವಂತ ವಿಚಾರವನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಕ್ಲಾರಿಟಿಯನ್ನು ಕೊಟ್ಟಿರುವಂತ ಸಂಸದ ಡಿ ಕೆ ಸುರೇಶ್ ಅವರು, ನನಗೆ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಆಸಕ್ತಿ ಇಲ್ಲ, ಅದರಲ್ಲೂ ಕೂಡ ರಾಮನಗರದಲ್ಲಿ ಸ್ಪರ್ಧೆ ಮಾಡುವಂತ ಯಾವುದೇ ಆಸಕ್ತಿ ಇಲ್ಲ, ಅಲ್ಲಿ ಇರುವಂತಹ ಈಗ ನಮ್ಮ ಅಭ್ಯರ್ಥಿ ಏನಿದ್ದಾರೆ ಇಕ್ಬಾಲ್ ಹುಸೇನ್ ಅವರು, ಅವರು ಸೂಕ್ತವಾಗಿ ಈಗ ನಾಲ್ಕೂವರೆ ವರ್ಷದಿಂದ ಸಾಕಷ್ಟು ಪಕ್ಷ ಸಂಘಟನೆ ಮಾಡಿದ್ದಾರೆ, ಅವರೇ ಈ ಸಲ ಸ್ಪರ್ಧೆಯನ್ನು ಮಾಡ್ತಾರೆ. ಜೊತೆಗೆ ರಾಮನಗರ ಒಂದೇ ಅಲ್ಲ, ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ದಕ್ಷಿಣ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನನಗೆ ಸ್ಪರ್ಧೆ ಮಾಡುವಂತೆ ಒತ್ತಾಯ ಇದೆ. ಆದರೆ ನಾನು ಯಾವುದೇ ರೀತಿಯಾಗಿ ಸ್ಪರ್ಧೆ ಮಾಡುವಂತಹ ಮನಸ್ಸು ನಾನು ಹೊಂದಿಲ್ಲ. ಜೊತೆಗೆ ಈ ಒಂದು ಉಪಚುನಾವಣೆಗಳಿಂದ ನಾನು ಬೇಸತ್ತು ಹೋಗಿದ್ದೇನೆ, ಯಾಕಂದ್ರೆ ಸಾಕಷ್ಟು ಉಪಚುನಾವಣೆಗಳಲ್ಲಿ ನಾನು ಪ್ರಚಾರವನ್ನು ಮಾಡಿದ್ದೇನೆ. ಸೊ ಅದರಲ್ಲೂ ಕೂಡ ಬೇಸತ್ತು ಹೋಗಿದ್ದೇನೆ. ಇದರಲ್ಲಿ ಜನರ ತೆರಿಗೆ ಹಣ ಕೂಡ ಪೋಲ್ ಆಗುತ್ತೆ, ಇದ್ಯಾವುದು ಕೂಡ ನನಗೆ ಇಷ್ಟ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಏನಾದ್ರು ಕೂಡ ಸೂಚನೆ ಕೊಟ್ಟರೆ ತಾವು ನಿಲ್ತೀರಾ ಅನ್ನುವಂತಹ ಪ್ರಶ್ನೆನ ಕೂಡ ನಾವು ಕೇಳಿದಾಗ ಆಗ ಅದಕ್ಕೂ ಕೂಡ ಹೇಳಿದ್ದಾರೆ, ಹೈಕಮಾಂಡ್ ನನ್ನ ಒಪ್ಪಿಗೆ ಇಲ್ಲದೇನೆ, ನನಗೆ ಮನಸ್ಸಿಲ್ಲ ಅಂತ ಅಂದಮೇಲೆ ಹೈಕಮಾಂಡ್ ಹೇಳಿದ್ರು ಕೂಡ ನಾನು ಹೇಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ? ನಾನು ಯಾವಾಗ ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಒಂದು ಸ್ಥಾನಕ್ಕೆ ನಿಂತು ಸ್ಪರ್ಧೆ ಮಾಡಿ ಗೆದ್ದಿದ್ದಲ್ಲ, ಆ ಸಂದರ್ಭದಲ್ಲೇ ನಾನು ಹೇಳಿದ್ದೆ ಎಲ್ಲಾ ಕ್ಷೇತ್ರಗಳು ಕೂಡ ನನ್ನ ಕ್ಷೇತ್ರಗಳು ಅಂತ ಹೇಳಿ. ಹೀಗಿದ್ದಾಗ ನಾನು ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂತಹ ಆಸಕ್ತಿ ನನಗೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳುವಂತಹ ಮೂಲಕ ರಾಮನಗರದಲ್ಲಿ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಈಗ ಅಂತಿಮವಾಗಿ ತೆರೆ ಎಳೆದಿದ್ದಾರೆ. ಕುಂದಗೋಳ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ ಮುಂದುವರೆದಿದೆ. ಕುಂದಗೋಳದಲ್ಲಿ ಮೂರನೇ ಬಾರಿಗೆ ಪ್ರಜಾಧ್ವನಿ ಯಾತ್ರೆ ರದ್ದಾಗಿದೆ. ಬಿಜೆಪಿಯತ್ತ ಮುಖ ಮಾಡಿದ್ರ ಕಾಂಗ್ರೆಸ್ ಶಾಸಕಿ ಕುಸುಮಾವತಿ ಶಿವಳ್ಳಿ ಅನ್ನು ಗೊಂದಲಗಳು ಮತ್ತೆ ಅಲ್ಲಿ ಚರ್ಚೆಗಳು ಉಂಟಾಗಿದೆ. ಕಾರಣ ಏನು ಅಂದ್ರೆ, ಇವತ್ತು ಆಗಿರುವಂತಹ ಒಂದು ಮಹತ್ವದ ಬೆಳವಣಿಗೆ, ಹುಬ್ಬಳ್ಳಿಯಲ್ಲಿ ಸಿಎಂ ಭೇಟಿಗೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕಿ ಕುಸುಮಾವತಿ ಶಿವಳ್ಳಿ ತೆರಳಿದ್ರು. ಆದ್ರೆ ಅವ್ರಿಗೆ ನಿರಾಸೆ ಆಗಿದೆ, ಕಾದು ಕಾದು ಅವ್ರಿಗೆ ಸಾಕಾಯಿತು. ಆದ್ರೆ ಕೈ ಶಾಸಕಿ ಕುಸುಮಾವತಿಯನ್ನ ಭೇಟಿ ಆಗ್ಲಿಲ್ಲ. ಸಿಎಂ ಬೊಮ್ಮಾಯಿ ಅವರು ಹಾಗೆ ತೆರಳಿದ್ರು. ಸಿಎಂಗೋಸ್ಕರ ಸುಮಾರು ಒಂದು ಗಂಟೆ ವೇಟ್ ಮಾಡ್ತಾನೆ ಇದ್ರು ಕುಸುಮಾವತಿ ಶಿವಳ್ಳಿ ಅವರು. ಹುಬ್ಬಳ್ಳಿ ಆದರ್ಶ ನಗರದಲ್ಲಿರುವಂತಹ ನಿವಾಸದಲ್ಲಿ ಕಾಯ್ತಾ ಇದ್ರು. ಕುಸುಮಾವತಿ ಶಿವಳ್ಳಿಯನ್ನ ಭೇಟಿ ಆಗ್ಲಿಲ್ಲ, ಸಿಎಂ ಹಾಗೆ ಹೊರಟೋದ್ರು. ಸಿಎಂ ಭೇಟಿಗೆ ಬಂದಿದ್ದಕ್ಕೆ ವಿಶೇಷ ಅರ್ಥ ಏನ್ ಕಲ್ಪಿಸಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಗಲ್ಲ ಅಂತ ಬಿಜೆಪಿ ಟಿಕೆಟ್ಗಾಗಿ ನಾನೇನು ಬಂದಿಲ್ಲ, ಕ್ಷೇತ್ರದ ಅಭಿವೃದ್ಧಿ ವಿಷಯವಾಗಿ ಮಾತಾಡಕ್ ಬಂದಿದ್ದೀನಿ ಅಂತ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ರು. ಕ್ಷೇತ್ರದ ಅನುದಾನ ಒಂದಿಟ್ಟು ಪೆಂಡಿಂಗ್ ಇತ್ತು, ಅದಕ್ಕಾಗಿ ಭೇಟಿಯಾಗಿ ಅದನ್ನು ಮೂವ್ ಮಾಡ್ಕೋಬೇಕಂತ ಹೇಳಿ ಬಂದಿದ್ವಿ. ಅವರು ಅರ್ಜೆಂಟ್ ಏನೋ ಬೇರೆ ಕಡೆ ಹೋದ್ರು, ಕುಂದ್ರಮ್ಮ ಅಂದ್ರೆ ಕುಂತ್ವಿ ಬೇರೆ ಕಡೆ ಹೋದ್ರೆ ಮತ್ತೊಂದು ಬೆಟ್ಟ. ಅವ್ರಿಗೆ ಮಂದಿ ಬಾಳ ಐತಲ್ಲ, ಮಂದಿ ಅವ್ರ ಕ್ಷೇತ್ರ ಮಂದಿ ಬಂದತಿ, ಕ್ಷೇತ್ರದ ಕಮಡೋಳಿಯವ್ರ ಬಂದಾರ, ಹಂಗಾಗಿ ಭೇಟಿಯಾಗಿ ಅವ್ರು ಹೋದ್ರು. ನಾನು ಕ್ಷೇತ್ರದ ಅನುದಾನ ಸಲಹೆ ಬಂದಿದ್ದೆ ಅಷ್ಟೇ. ಯಾರು ಸುಳ್ಳು ಅಲ್ಲ, ಇವತ್ತೇನು ಕುಂದಗೋಳದಲ್ಲಿ ಪ್ರಜಾಧ್ವನಿ ಯಾತ್ರೆ ಇತ್ತು, ರದ್ದ ಯಾಕೆ ರದ್ದ ಆಯ್ತು? ಅದು ಅವ್ರ ಕಲ್ಗಟ್ಟಿಗೆ ಇಟ್ಕೊಂಡಿದ್ರು, ಹಂಗಾಗಿ ಅಲ್ಲ ಕಲ್ಗಟ್ಟಿಗೆ ಕುಂದಗೋಳ ಎರಡು ಇತ್ತು. ನಮ್ದು ಮಧ್ಯಾಹ್ನ ಕೊಟ್ಟಿದ್ದು ರದ್ದ ಆಗೈತಿ, ಮುಂದೆ ಕ್ಷೇತ್ರದ ಅನುದಾನ ಒಂದಿಟ್ಟು ಪೆಂಡಿಂಗ್ ಇತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಶಿವರಾಮ ಸುಂಡಿ, ಕ್ಷೇತ್ರದಲ್ಲಿ ಗೊಂದಲ ಇರೋದ್ರಿಂದ ಪ್ರಜಾಧ್ವನಿ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗಬಹುದು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಸಿಎಂ ಭೇಟಿಗೆ ಬಂದಿದ್ರು, ಶಾಸಕಿ ಭೇಟಿ ಆಗ್ಲಿಲ್ಲ ಅಂದ್ರೆ ಅವ್ರ ಬೆಂಬಲಿಗರೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದಾರಾ ಬಿಜೆಪಿಗೆ ಹೋಗ್ಬೇಕು ಅಂತ? ಒಂದು ಇವತ್ತೇನು ಕುಸುಮಾವತಿ ಶಿವಳ್ಳಿ ನಡೆ ಒಂದು ರೀತಿಯಲ್ಲಿ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಏನಂದ್ರೆ, ಇವತ್ತು ಪ್ರಜಾಧ್ವನಿ ಯಾತ್ರೆ ಇತ್ತು ಕುಂದಗೋಳದಲ್ಲಿ, ಅದು ರದ್ದಾಗಿದೆ. ಅಲ್ಲದೇನೆ ಒಂದ್ ಕಡೆ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಬೇರೆ ಬೇರೆ ನಾಯಕರು ಸಹ, ಸಿದ್ದರಾಮಯ್ಯ ಮೊದಲಾದ ನಾಯಕರು ಸಹ ಇಲ್ಲಿ ಹುಬ್ಬಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಕುಸುಮಾವತಿ ಶಿವಳ್ಳಿ ಅವರು ಸಿಎಂ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋಗಿ ಒಂದು ತಾಸಿಗೂ ಹೆಚ್ಚು ಕಾಲ ಅವರು
ಮನೆಯಲ್ಲಿ ಕೂತ್ಕೊಂಡಿರೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಖ್ಯವಾಗಿ ಏನಂದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ಪಕ್ಕ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಏನಾದ್ರು ಮಾಡಿ ಬಿಜೆಪಿ ನಲ್ಲಾದ್ರೂ ಟಿಕೆಟ್ ಗಿಟ್ಸೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಅವರು ಸಿಎಂ ಭೇಟಿ ಆಗ್ಲಿಕ್ಕೆ ಹೋಗಿದ್ದು ಅನ್ನೋ ಒಂದು ಮಾತಿದೆ. ಆದ್ರೆ ಅಲ್ಲಿ ಬಿಜೆಪಿಗೂ ಸಹ ಯಾಕಂದ್ರೆ ಅಲ್ಲಿ ತೀವ್ರ ಪೈಪೋಟಿ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಹ ಇವ್ರನ್ನ ಅಷ್ಟಕ್ಕಷ್ಟೇ ಮಾತಾಡ್ತಿ ಅಂದ್ರೆ ಯಾವ್ದೇ ರೀತಿ ಮಾತಾಡಿಲ್ಲ, ಬರೀ ಹಾಯ್ ಬಾಯ್ ಅನ್ನೋ ರೀತಿಯಲ್ಲಿ ಆಮೇಲೆ ಭೇಟಿ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೊರಟು ಹೋಗಿದ್ದಾರೆ. ಹೀಗಾಗಿ ಒಂದು ಕುಸುಮಾವತಿ ಶಿವಳಿಗೆ ಸಹ ಒಂದಷ್ಟು ಅಸಮಾಧಾನ ಆಗಿದೆ. ಯಾಕಂದ್ರೆ ಈ ಕಡೆ ಒಂದು ಇವತ್ತು ರದ್ದ ಆಗಿರೋದು ಒಂದ್ ಕಡೆ, ಇವತ್ತು ಏನು ಪ್ರಜಾಧ್ವನಿ ಯಾತ್ರೆ ರದ್ದ ಆಗಿರೋದು ಒಂದ್ ಕಡೆ ಆಗಿದ್ರೆ ಮತ್ತೊಂದ್ ಕಡೆ ಸ್ವತಃ ಏನು ಅದೇ ಊರಿನವರ ಅದೇ ಕ್ಷೇತ್ರದವರಾದಂತಹ ಬೊಮ್ಮಯ್ಯವರು ಸಹ ಯಾವ್ದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ. ಹೀಗಾಗಿ ಬಹಳ ನಿರಾಸೆಯಿಂದ ಅವರು ವಾಪಸ್ ಮನೆಗೆ ತೆರಳಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಕುಂದಗೋಳದಲ್ಲಿ ಎಲ್ಲವೂ ಸಹ ಏನೆಲ್ಲ ಬೆಳವಣಿಗೆ ನಡೀತದೆ, ಎಲ್ಲವೂ ಸಹ ಸುಸೂತ್ರವಾಗಿ ಕಾಂಗ್ರೆಸ್ ದೃಷ್ಟಿಯಿಂದ ಸುಸೂತ್ರವಾಗಿ ನಡೀತಾ ಇಲ್ಲ ಅನ್ನೋ ಒಂದು ಅನುಮಾನ ವ್ಯಕ್ತಾ ಇದೆ. ಜೊತೆಗೆ ಕುಸುಮಾವತಿ ಶಿವಳ್ಳಿ ಯಾವ ಕಡೆ ಹೊರಟಿದ್ದಾರೆ ಮತ್ತು ಏನಾಗ್ತಾ ಇದೆ ಅನ್ನೋದು ಬಗ್ಗೆ ಸಹ ತೀವ್ರ ಚರ್ಚೆ ನಡೆದಿದೆ. ಫೈನ್, ಥ್ಯಾಂಕ್ ಯು ಶಿವರಾಮ ಸುರೀಕ್ಷಣದ ಅಪ್ಡೇಟ್ಸ್ಗೆ. ವಿಜಯಪುರ ಬಿಜೆಪಿ ಟಿಕೆಟ್ಗೆ ಯತ್ನಾಳ್ ಹಾಗೇನೆ ಅಪ್ಪಾ ಸಾಹೇಬ್ ಫೈಟ್ ನಡೀತಾ ಇದೆ. ಬಿಜೆಪಿ ಭಿನ್ನ ಮತದ ಬೆಂಕಿಗೆ ತುಪ್ಪವನ್ನ ಸುರಿದ್ರ ಹಾಗಾದ್ರೆ ಗೋವಿಂದ ಕಾರಜೋಳ. ಕಾರಣ ಏನು ಅಂದ್ರೆ ವಿಜಯಪುರ ಅಭ್ಯರ್ಥಿ ಯತ್ನಾಳ್ ಅಂತೇಳಿ ಗೋವಿಂದ ಕಾರಜೋಳ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡೇ ಬಿಟ್ರು. ಜೊತೆಗೆ ಯತ್ನಾಳ್ ಅವರನ್ನ 50,000 ಮತಗಳಿನ ಅಂತರದಿಂದ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಕಾರಜೋಳ ಈ ತರ ಹೇಳಿಕೆ ಕೊಟ್ಟಂತ ಬೆನ್ನಲ್ಲೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಸುಮ್ಮನಿರ್ತಾರ? ಅವರು ರೊಚ್ಚಿಗೆದಿದ್ದಾರೆ. ಕಾರಜೋಳ ಹೇಳಿಕೆ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಹಾಗೆ ಸಿ ಟಿ ರವಿಗೆ ದೂರನ್ನ ಕೊಟ್ಟಿದ್ದಾರೆ. ವಿಜಯಪುರ ಟಿಕೆಟ್ ಆಕಾಂಕ್ಷಿ ಅಪ್ಪಾ ಸಾಹೇಬ್ ಪಟ್ಟಣ ಶೆಟ್ಟಿ ಪ್ರಮುಖವಾಗಿ ದೂರನ್ನ ಕೊಟ್ಟಿರೋದು. ಆದ್ರೆ ಕಟೀಲ್ ಹೇಳ್ತಾ ಇದಾರೆ ಟಿಕೆಟ್ ಘೋಷಣೆ ಬಗ್ಗೆ ಗೊತ್ತಿಲ್ಲ, ಕಾರಜೋಳ ಏನ್ ಹೇಳಿದಾರೋ ನನ್ ಗೊತ್ತಿಲ್ಲ ಅಂತ. ಆದ್ರೆ ಕಾರಜೋಳ ಅವರ ಹೇಳಿಕೆಯಿಂದ ವಿಜಯಪುರ ಬಿಜೆಪಿ ಜಿಲ್ಲಾ ಘಟಕದಲ್ಲಿ ಭಿನ್ನ ಮತ ಸ್ಫೋಟವಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಅಸಮಾಧಾನವನ್ನು ಅರ್ಥಕೊಂಡ್ರು ಗೋವಿಂದ ಕಾರಜೋಳ ಅವರು. ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಟಿಕೆಟ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ವಿಜಯಪುರ ಬಿಜೆಪಿ ಟಿಕೆಟ್ಗೆ ಯತ್ನಾಳ್ ಹಾಗೇನೆ ಅಪ್ಪಾ ಸಾಹೇಬ್ ನಡುವೆ ಫೈಟ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರು ಒಂದು ಸಭೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಯತ್ನಾಳ್ ಅವರೇ ವಿಜಯಪುರದ ಅಭ್ಯರ್ಥಿ, ಜೊತೆಗೆ ಅವರನ್ನ 50,000 ಮತಗಳ ಅಂತರದಿಂದ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡ್ರು. ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ವೈರಲ್ ಆಗ್ತಾ ಇದ್ದಂತೆ ಈ ವಿಡಿಯೋ. ಈಗ ಅಪ್ಪಾ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ರಾಜ್ಯಾಧ್ಯಕ್ಷ ಕಟೀಲ್ ಹಾಗೇನೆ ಸಿ ಟಿ ರವಿಗೆ ದೂರು ಕೊಟ್ಟಿದ್ದಾರೆ. ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲ, ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಪಟ್ಟಿ ಬಿಡುಗಡೆ ಆಗುವವರೆಗೂ ಭಾರತೀಯ ಜನತಾ ಪಕ್ಷ ಗೆಲ್ಲಿಸಿರತ್ತೆ ಸಾಮಾನ್ಯವಾಗಿ ಹೇಳ್ತೀವಿ. ಅದರ ಅರ್ಥ ಯಾರಿಗೆ ಟಿಕೆಟ್ ಕೊಡ್ತೀವಿ ಯಾರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಅಲ್ಲ. 99% ಹಾಲಿ ಶಾಸಕರಿಗೆ ಸಾಮಾನ್ಯವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಟಿಕೆಟ್ ಕೊಡ್ತವೆ. ಅದಕ್ಕೆ ಭಾರತೀಯ ಜನತಾ ಪಕ್ಷನೂ ಏನು ಹೊರತಾಗಿಲ್ಲ. ಚುನಾವಣೆ ಕಮಿಟಿ ಅಲ್ಲ, ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲ. ತಮ್ಮ ಉತ್ಸಾಹ ನೋಡಿದಾಗ ಬಸನಗೌಡರನ್ನ ಗೆಲ್ಲಿಸಿ ಸಿದ್ದೇಶ್ವರ ಗುಡಿ ಕರ್ಕೊಂಡು ಬಂದಿರುವಂತ ಈ ಉತ್ಸಾಹ ಪ್ರೀತಿ ವಿಶ್ವಾಸ ಸದಾ ನಮ್ಮ ಪಕ್ಷದ ಮೇಲೆ ಮೇ ತಿಂಗಳ ನಡೀತಕ್ಕಂಥ ಚುನಾವಣೆಯಲ್ಲಿ 50,000 ಅಧಿಕ ಮತಗಳಿಂದ ನಮ್ಮ ಅಭ್ಯರ್ಥಿ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಗೆಲ್ಲಿಸಬೇಕು ಅಂತ ಪ್ರಾರ್ಥನೆ. ತಮ್ಮ ಉತ್ಸಾಹ ನೋಡಿದಾಗ ಬಸನಗೌಡರನ್ನ ಗೆಲ್ಲಿಸಿ ಸಿದ್ದೇಶ್ವರ ಗುಡಿ ಕರ್ಕೊಂಡು ಬಂದಿರುವಂತ ಈ ಉತ್ಸಾಹ ಪ್ರೀತಿ ವಿಶ್ವಾಸ ಸದಾ ನಮ್ಮ ಪಕ್ಷದ ಮೇಲೆ ಮೇ ತಿಂಗಳ ನಡೀತಕ್ಕಂಥ ಚುನಾವಣೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಗುರುರಾಜ್, ಈಗ ಹಾಲಿ ಇರುವಂತಹ ಶಾಸಕರಿಗೆ ಟಿಕೆಟ್ ನೀಡ್ತಾರೆ ಅಂತ ಆ ಭಾವನೆ ನಾನು ಹೇಳ್ಬಿಟ್ಟೆ ಅಂತ ಗೋವಿಂದ ಕಾರಜೋಳ ಹೇಳಿದ್ರು ಕೂಡ ಬಿಜೆಪಿಯಲ್ಲಿ ಅಂತ ಬೆಳವಣಿಗೆಗಳು ತೀರಾ ಕಡಿಮೆ ಅನ್ನೋ ಲೆಕ್ಕಾಚಾರಗಳಿದೆ. ಸೊ ಇವಾಗ ಹೆಂಗಿದೆ ಬಿಜೆಪಿ ಜಿಲ್ಲಾ ಘಟಕದಲ್ಲಿ ಪರಿಸ್ಥಿತಿ? ಶರ್ಮಿತಾ, ಮೊನ್ನೆ ವಿಜಯಪುರ ನಗರದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇರೋ ವೇಳೆಯಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಎದುರು ಸಾರ್ವಜನಿಕ ಸಭೆ ಇತ್ತು. ಆ ಸಭೆಯಲ್ಲಿ
ಗೋವಿಂದ ಕಾರಜೋಳ ಅವರು ವೇದಿಕೆ ಭಾಷಣ ಮಾಡ್ತಿರ್ಬೇಕಾದ್ರೆ ಹೇಳ್ಬಿಟ್ರು ಬಸನಗೌಡ ಪಾಟೀಲ್ ಅವರು ನಮ್ಮ ಯತ್ನಾಳ್ ಅವರು ಮುಂದಿನ ಅಭ್ಯರ್ಥಿ ಅವ್ರಿಗೆ 50,000 ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಯಾವಾಗ ಗೋವಿಂದ ಕಾರಜೋಳ ಅವರು ಈ ಒಂದು ಹೇಳಿಕೆಯನ್ನು ನೀಡಿದ್ರು ಅದು ಮತ್ತೆ ಬಿಜೆಪುರ ಜಿಲ್ಲೆಯಲ್ಲಿ ಈಗಾಗಲೇ ಭಿನ್ನಮತ ಇರುವಂತದ್ದು ಬಿಜೆಪಿಯಲ್ಲಿ ಮೂರು ಬಣಗಳು ಇರುವಂತದ್ದು ಅದರ ಮತ್ತಷ್ಟು ಪುಷ್ಟಿಯನ್ನು ನೀಡಿತು ಆ ಬಣ ರಾಜಕೀಯಕ್ಕೆ ಗೋವಿಂದ ಕಾರಜೋಳ ಅವರು ಈ ಹೇಳಿಕೆಯನ್ನ ವಿಜಯಪುರ ನಗರದ ಬಿಜೆಪಿ ಆಕಾಂಕ್ಷಿ ಆಗಿರುವಂತಹ ಅಪ್ಪ ಸಾಹೇಬ್ ಪಟೇಲ್ ಶೆಟ್ಟಿ ಅವರು ರಾಜ್ಯಾಧ್ಯಕ್ಷರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಜೊತೆಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರಿಗೂ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಅವರು ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ನಿಡುಗುಂದಿಯಲ್ಲಿ ಯಾತ್ರೆಗೋಸ್ಕರ ಆಲಮಟ್ಟಿಗೆ ಆಗಮಿಸಿ ವಾಸ್ತವ್ಯ ಮಾಡಿದ್ರು ಆ ವೇಳೆ ಅವರು ಭೇಟಿಯಾಗಿ ಪ್ರಶ್ನೆಯನ್ನು ಮಾಡಿರುವಂತದ್ದು ಅವಾಗ ರಾಜ್ಯಾಧ್ಯಕ್ಷರು ಒಂದು ಸಂಜೇಶನ್ನು ನೀಡಿದ್ದಾರೆ ಗೋವಿಂದ ಕಾರಜೋಳ ಅವರ ಹೇಳಿಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಮತ್ತೆ ಅದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಭಿನ್ನಮತ ಏನಿದೆ ಅದು ಮತ್ತಷ್ಟು ಜಾಸ್ತಿ ಆಗಿರುವಂತದ್ದು ಗೋವಿಂದ ಕಾರಜೋಳ ಅವರ ಹೇಳಿಕೆ ಏನು ಟಿಕೆಟ್ ಆಕಾಂಕ್ಷಿಗಳಿದ್ರು ಅವರ ಆಕ್ರೋಶಕ್ಕೆ ಈಗ ನಗರದಲ್ಲಿ ಕಾರಣ ಆಗಿರುವಂತದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಅದಕ್ಕೂ ಮುಂಚಿತವಾಗಿ ಬೆಳಗಾವಿಯಲ್ಲಿ ಮೊನ್ನೆ ತಾನೇ ಶಿವಾಜಿ ಪ್ರತಿಮೆ ಲೋಕಾರ್ಪಣೆಯಾಗಿತ್ತು ಇವತ್ತು ಬೆಳಗಾವಿಯಲ್ಲಿ ಬಸವಣ್ಣ ಮೂರ್ತಿ ಪ್ರತಿಷ್ಠಾಪನೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸಿಎಂ ನೆರವೇರಿಸಿದ್ರು ಈಗ ಮಾತಾಡ್ತಾ ಇದ್ದಾರೆ ನೋಡೋಣ ಇವತ್ತು ಬೆಳಗಾವಿಯಲ್ಲಿ ಬಸವೇಶ್ವರ ವೃತ್ತದಲ್ಲಿ ವಿಶ್ವಗುರು ಬಸವಣ್ಣನ ನೂತನ ಪ್ರತಿಮೆಯ ಪ್ರತಿಷ್ಠಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ನಿಡ್ಸೂಸಿ ಮಠದ ಪಂಚಮ ಶಿವಲಿಂಗ ಮಹಾಸ್ವಾಮಿಗಳಿಗೆ ಪಾದಗಳು ನಮಸ್ಕರಿಸಿ ತೋಂಟದಾರ್ಯ ಮಠದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ ಕಾರಂಜ ಮಠದ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಶಾಸಕ ಮಿತ್ರರಾದಂಥ ಶ್ರೀ ಅಭಯ್ ಪಾಟೀಲ್ರೇ ಶ್ರೀ ಅನಿಲ್ ಬೆಣ್ಕೆಯವರೇ ದುರ್ಯೋಧನ ಹೈವಳ್ಳಿಯವರೇ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಪ್ರಭಾಕರ್ ಕೋರೆ ಸಾಹೇಬರೇ ಹಾಗೂ ಇತರ ಎಲ್ಲ ಗಣ್ಯರೇ ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಹಿರಣ್ಣ ಕಡಾಡಿಯವರೇ ಹಾಗೂ ಬೆಳಗಾವಿ ಜಿಲ್ಲೆಯ ವೀರಶೈವ ಮಹಾಸಭಾದ ಅಧ್ಯಕ್ಷ ಸಹೋದರಿ ರತ್ನಕ್ಕವರೇ ನೆರೆದಿರುವಂಥ ಎಲ್ಲ ಗಣ್ಯರೇ ಅಣ್ಣ ತಮ್ಮಂದಿರ ಅಕ್ಕ ತಂಗಿರ ಮಾಧ್ಯಮ ಸ್ನೇಹಿತರು ಬೆಳಗಾವಿಯಲ್ಲಿ ಒಂದು ನೂತನವಾಗಿ ಬಸವೇಶ್ವರ ಮೂರ್ತಿ ಸ್ಥಾಪನೆ ಆಗ್ತಾ ಇರುವಂಥದ್ದು ಭಾಳ ಸಂತೋಷದ ಸಂಗತಿ ಈ ವಿಷಯ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಹುಡುಗಿ ನಿನ್ ಹೆಸರೇನು ಅನ್ನೋರಿಗೆ ಹೇಳು ಚೂರು ನಿನ್ನ ಬಗ್ಗೆ ಆಳವಾಗಿ ಹೆಸರು ಕೇಳಿದಾಗ ಸಿಡಿಲು ಅಬರಿಸಿದೆ ಭೂಕಂಪವಾಗಿ ಭೂಮಿ ಕೂಡ ಬೇರಿದಿದೆ ಬೀದಿ ಬೀದಿಯಲ್ಲೂ ಮನೆಯಲ್ಲೂ ನಿನ್ನ ಹೆಸರು ಇರೋ ಕೆಲಸ ಎಲ್ಲ ಬಿಟ್ಟು ನಿನ್ನ ಆರಂಭವಾಗಿದೆ ನಿಮ್ಮ ಯುಗ ಎಲ್ಲರ ಬಾಯಲ್ಲೂ ನೀವೇ ಈಗ ನೋಡಿ ಪ್ರಥಮ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಮಾರ್ಚ್ 4ರಿಂದ ಜಿಯೋ ಸಿನಿಮಾದಲ್ಲಿ ಫ್ರೀಯಾಗಿ ಈಗ ಕನ್ನಡದಲ್ಲಿ ಕೂಡ ವಿಐಪಿ ಅಖಾಡ ನಾವಿವತ್ತು ಚನ್ನಪಟ್ಟಣದಲ್ಲಿದ್ದೀವಿ ಹೆಂಗಿದೆ ಚನ್ನಪಟ್ಟಣ ತಾಪಮಾನ ಚನ್ನಪಟ್ಟಣದಲ್ಲಿ ಎಲ್ಲ ಲಂಚ 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 ಬೊಂಬೆ ನಾಡು ಅಂದ್ಬಿಟ್ಟು ಚನ್ನಪಟ್ಟಣ ಫೇಮಸ್ಸು ಅವ್ರು ಸಿ ಎಂ ಆಗಿದ್ದಾಗ ತಗೋಗಿ ಟೈಕ್ಲಶ್ನವ್ರ ಕೊಪ್ಪಳದಲ್ಲಿ ಮಾಡ್ತಾರೆ ಇವರು ಬುದ್ಧಿ ಬಂದು ಕೊಡುಗೆ ಏನು ವಿಷಯ ಅಂತ ಕೇಳಿದ್ರೆ ಬರೀ ಸುಳ್ಳು ಅಜೆಂಡಾ ಒಂದೇ ಜೆಂಡಾ ಬೇರೆ ಕುಮಾರಸ್ವಾಮಿ ಮೊಸಳೆ ಕಣ್ಣೀರ ಆಟ ಮುಗಿತಾಳೆ ಮೇಲೆ ಮುಗಿದೋಯ್ತು ಕರ್ನಾಟಕದಲ್ಲಿ ಏನಾರ ಸುಳ್ಳೇಶ್ವರ ಅಂತ ಟೈಟ್ಲ್ ಇದ್ರೆ ಯೋಗೇಶ್ವರ ಅವ್ರಿಗೇನೆ ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ವಿಐಪಿ ಅಖಾಡ ವೀಕ್ಷಿಸಿ ಭಾನುವಾರ ಸಂಜೆ 7 ಗಂಟೆಗೆ ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್ ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ ಸ್ಪೆಷಲ್ ಪಾರ್ಟ್ನರ್ ಜಿ ಪ್ಲಸ್ ಹೋಮ್ ಅಪ್ಲಯನ್ಸಸ್ ಸ್ಟೀಲ್ ಪಾರ್ಟ್ನರ್ ಎ1 ಗೋಲ್ಡ್ ಟಿಎಂಬಿ ಕ್ಷೇತ್ರ ಮೀರಿದ ಕದನ ರಾಜ್ಯವೇ ತಿರುಗಿ ನೋಡುವ ರಣಕಣ ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು
ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ವಿಐಪಿ ಅಖಾಡಾ ವೀಕ್ಷಿಸಿ ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ. ಕಾಲೇಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಜಿ ಪ್ಲಸ್ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ ಎ1 ಗೋಲ್ಡ್ ಟಿಎಂಟಿ. ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ, ಇದು ಜನರ ಸಂಭ್ರಮ. ಇಂತ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇನ್ನ ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ ಆಯಾಮಗಳು ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ, ಮತದಾರನ ಮನಸ್ಥಿತಿ ಹೇಗಿದೆ, ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ ಪ್ರತಿತಂತ್ರ ರಣತಂತ್ರ ನಡೀತಾ ಇದೆ. ಹೈ ಟೆನ್ಷನ್, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ. ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಜಿ ಪ್ಲಸ್ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ ಎ1 ಗೋಲ್ಡ್ ಟಿಎಂಟಿ. ವೆಲ್ಕಮ್ ಬ್ಯಾಕ್. ಬಿವೈ ವಿಜಯೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಸಚಿವ ವಿ ಸೋಮಣ್ಣ. ಏ, ಯಾರಿ ಅದು ವಿಜಯೇಂದ್ರ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನನಗೆ 72 ವರ್ಷ, ಅವನಿಗೆ 46-47 ವರ್ಷ ಇರ್ಬೋದು. ವಿಜಯೇಂದ್ರ ಯಡಿಯೂರಪ್ಪ ಮಗ, ನಾನು ಯಾರ ಹಂಗನಲ್ಲೂ ಬದುಕಿಲ್ಲ. ವಿಜಯೇಂದ್ರ ಬಗ್ಗೆ ಸಚಿವ ಸೋಮಣ್ಣ ಮತ್ತೊಮ್ಮೆ ಗರಂವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಚರ್ಚೆ ನಡೀತಾ ಇರೋದು, ಅವ್ರು ದೆಹಲಿಗೆ ಹೋಗಿದ್ದಾರೆ, ಬಿಜೆಪಿ ವರಿಷ್ಠರ ಭೇಟಿಗೆ ಈಗ ವೇಟ್ ಮಾಡ್ತಾ ಇದ್ದಾರಲ್ಲ. ಪ್ರಮುಖವಾಗಿ ಯಡಿಯೂರಪ್ಪ ಹಾಗೇನೆ ಅವ್ರ ಪುತ್ರ ವಿಜಯೇಂದ್ರ ಬಗ್ಗೆ ಆರೋಪಗಳನ್ನ ಮಾಡೋದಕ್ಕೆ ಅಂತ ಮಾಧ್ಯಮದ ಮುಂದೆ ಮತ್ತೆ ವಿಜಯೇಂದ್ರ ಬಗ್ಗೆ ಗುಡುಗಿದ್ದಾರೆ. ವಿಜಯೇಂದ್ರ ಯಾರ್ರಿ? ಯಡಿಯೂರಪ್ಪ ಮಗ, ಅವ್ನಿಗೆ 46-47, ನನಗೆ 72 ಮರೆಯ. ಅವ್ರ ಮೇಲೆ ನಂಗೆ ದೂರು ಕೊಟ್ಟು ನಾನು ಮಾಡ್ಕೊಳ್ಳೋದೇನ್ರಿ ಇದೆ? ಅವ್ರು ಇನ್ನೂ ಬೆಳೆಯಬೇಕಾದ್ರೆ ಮಕ್ಕಳು, ಅವರು ಅವ್ರ ದಾರಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅವ್ರದ್ದು ಒಂದು ದೊಡ್ಡ ದಾರಿ ಇದೆ, ಮುಖ್ಯಮಂತ್ರಿ ಮಗ ಇದ್ದಾರೆ. ನಾನು ಯಾಕೆ ರೀ ದೂರು ಕೊಡಲಿ? ನನಗೇನ್ರಿ ಅವಶ್ಯಕತೆ? ನನಗೇನಂತ ಚಿಂತನೆ? ನಾನೇನು ಹೊಟ್ಟೆಪಾಡ ರಾಜಕೀಯ ಮಾಡಿಲ್ಲ. ಆದ್ದರಿಂದ ನಾನು ವಿಜಯೇಂದ್ರ, ನನಗೊಬ್ಬ ಅವನಿಗಿನ್ನ ದೊಡ್ಡ ಮಗ, ನನಗೆ ದೊಡ್ಡವನಿದ್ದಾನೆ ವಿಜಯೇಂದ್ರಿಗೆ, ಇನ್ನೂ ಒಬ್ಬ ದೊಡ್ಡ ಮಗ ಇದ್ದಾನೆ ನನಗೆ ಆ ವಯಸ್ಸನು. ನಾನೇನಕ್ಕೆ ಆ ಥರ ಮಾಡಲಿ? ನನಗೇನು ಅವಶ್ಯಕತೆ ಇದೆ? ಈ ಸೃಷ್ಟಿ ಇದೆಯಲ್ಲ, ಯಾರು ಹುಟ್ಟಿಸ್ತಾರೋ ಏನು ಮಾಡ್ತಾರೋ, ಅವ್ರಿಗೇನು ದುರಿದ್ದಾರಿದ್ರೆ ದುರಂತ ಬಂದಿದೆ ಗೊತ್ತಿಲ್ಲ. ತೇಜೋವಧೆ ಮಾಡ್ತಕ್ಕಂಥದ್ದು ಯಾರಿಗೂ ಯಾರೂ ಅಲ್ಲ. ಅವ್ರವ್ರ ಅದೃಷ್ಟ ಅವ್ರು ನಡ್ಕೊಂಡು ಹೋಗ್ತಾರೆ. ನನಗೆ ಬಂದು ನಾನು ಯಾರೋ ಇಂಥ 1000 ಜನ ನನ್ನ ಹತ್ರ, ಅವರೇ ಅವರು ಮುಖ್ಯಮಂತ್ರಿ ಮಗ ಅನ್ನೋದು ಬಿಟ್ಟರೆ ಅಂಥವ್ರು ನನ್ನ ಹತ್ರ 1000 ಜನ ಇದ್ದಾರೆ. ನನಗೇನು ಅವಶ್ಯಕತೆ ಅದನ್ನ ಕಟ್ಕೊಂಡು ಅವ್ರನ್ನ ಅವರು ನಮ್ಮನ್ನು ಯಾವ ರೀತಿ ಕಾಣ್ತಾರೋ ಗೊತ್ತಿಲ್ಲ. ನಾವಂತೂ ಅವ್ರಿಗೆ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಗ ಅನ್ನೋ ಭಾವನೆಯಲ್ಲಿ ಇದ್ದೀವಿ. ನಮಗೇನು ಆ ಥರದ ಇದಿಲ್ಲ. ನಾನು ಕೊಡೋವಂಥ ಪ್ರಮೇಯನೂ ಇಲ್ಲ. ಅಂಥ ಕ್ಷುಲ್ಲಕವಾದ ವಿಚಾರಗಳನ್ನು ನನ್ನ ಜೀವನದಲ್ಲಿ ನಾನು ಮಾತನಾಡೋದು ಇಲ್ಲ. ಈಗ ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ಹೆಸರು ಕೇಳಿದಾಗ ಸಿಡಿಲು ಅಬರಿಸಿದೆ, ಬಹುಕಂಪವಾಗಿ ಭೂಮಿ ಕೂಡ ಬೇರಿದಿದೆ. ಹೆಸರು ಹೀರೋ ಕೆಲಸ ಎಲ್ಲ ಬಿಟ್ಟು ಆರಂಭವಾಗಿದೆ ನಿಮ್ಮ ಯುಗ, ಎಲ್ಲರ ಬಾಯಲ್ಲೂ ನೀವೇ ಈಗ. ನೋಡಿ ಪ್ರಥಮ ವಿಮೆನ್ಸ್ ಪ್ರೀಮಿಯರ್ ಲೀಗ್. ಇದು ವಿಐಪಿ ಅಖಾಡ, ನಾವಿವತ್ತು ಚನ್ನಪಟ್ಟಣದಲ್ಲಿದ್ದೀವಿ. ಇದು ವಿಐಪಿ ಅಖಾಡ, ನಾವಿವತ್ತು ಚನ್ನಪಟ್ಟಣದಲ್ಲಿದ್ದೀವಿ. ಹೆಂಗಿದೆ ಚನ್ನಪಟ್ಟಣದ ತಾಪಮಾನ? ಚನ್ನಪಟ್ಟಣದಲ್ಲೇ ಎಲ್ಲ ಲಂಚ ಲಂಚ ಲಂಚ. ಬೊಂಬೆ ನಾಡು ಅಂದ್ಬಿಟ್ಟು ಚನ್ನಪಟ್ಟಣ ಫೇಮಸ್ಸು, ಅವ್ರು ಸಿ ಎಂ ಆಗಿದ್ದಾಗ ತಗೋಗಿ ಟೈಕ್ಲಶ್ನವ್ರನ್ನ ಕೊಪ್ಪಳದಲ್ಲಿ ಮಾಡ್ತಾರೆ. ಇವರು ಬುದ್ಧಿ ಬಂದ್ರು ಏನು ವಿಷಯ ಕೇಳ, ಬರೀ ಸುಳ್ಳು. ಅಜೆಂಡಾ ಒಂದೇ, ಅಜೆಂಡಾ ಬೇರೆ. ಕುಮಾರಸ್ವಾಮಿ ಮೊಸಳೆ ಕಣ್ಣೀರ ಆಟ ಮುಗಿತಾಳೆ, ಇನ್ಮೇಲೆ ಮುಗಿದೋಯ್ತು. ಕರ್ನಾಟಕದಲ್ಲಿ ಏನಾರ ಸುಳ್ಳೇಶ್ವರ ಅಂತ ಟೈಟ್ಲ್ ಇದ್ರೆ ಯೋಗೇಶ್ವರ ಅವ್ರಿಗೆ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ವಿಐಪಿ ಅಖಾಡ ವೀಕ್ಷಿಸಿ ಭಾನುವಾರ ಸಂಜೆ 7 ಗಂಟೆಗೆ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಜಿ ಪ್ಲಸ್ ಹೋಮ್ ಅಪ್ಲಯನ್ಸಸ್,
ಸ್ಟೀಲ್ ಪಾರ್ಟ್ನರ್ ಎ1 ಗೋಲ್ಡ್ ಟಿಎಂಬಿ ಕ್ಷೇತ್ರ ಮೀರಿದ ಕದನ ರಾಜ್ಯವೇ ತಿರುಗಿ ನೋಡುವ ರಣಕಣ ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ವಿಐಪಿ ಅಖಾಡ ವೀಕ್ಷಿಸಿ ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ ಕಾಲೇಜ್ ಪಾರ್ಟ್ನರ್ ಫ್ರೀಡಮ್ ಆಪ್ ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ ಸ್ಪೆಷಲ್ ಪಾರ್ಟ್ನರ್ ಜಿ ಪ್ಲಸ್ ಹೋಮ್ ಅಪ್ಲಯನ್ಸಸ್ ಸ್ಟೀಲ್ ಪಾರ್ಟ್ನರ್ ಎ1 ಗೋಲ್ಡ್ ಟಿಎಂಟಿ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ, ಇದು ಜನರ ಸಂಭ್ರಮ. ಇಂತ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಮಿತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ ಆಯಾಮಗಳು ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ, ಮತದಾರನ ಮನಸ್ಥಿತಿ ಹೇಗಿದೆ, ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ ಪ್ರತಿತಂತ್ರ ರಣತಂತ್ರ ನಡೀತಾ ಇದೆ, ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಜಿ ಪ್ಲಸ್ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ ಎ1 ಗೋಲ್ಡ್ ಟಿಎಂ. ಟಿಕೆಟ್ ಕೊಡದೇ ಇದ್ರೆ ನನ್ನ ದಾರಿ ನನಗೆ ಅಂತ ಹಾವೇರಿಯಲ್ಲಿ ಎಂಎಲ್ಸಿ ಆರ್ ಶಂಕರ್ ಬಾಂಬ್ ಸಿಡಿಸಿದ್ದಾರೆ. ವಾಣಿಜ್ಯ ಇಲಾಖೆ ದಾಳಿ ಬಗ್ಗೆ ಶಂಕರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100ರಷ್ಟು ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ. ಈಗ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಬೇರೆ ಪಕ್ಷದಿಂದ ಕೊಡ್ತಾರ ನೋಡ್ತೀನಿ. ಯಾರು ಕೊಡಲಿಲ್ಲ ಅಂತಂದ್ರೆ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೀನಿ, ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹಾವೇರಿಯಲ್ಲಿ ಬಿಜೆಪಿ ಎಂಎಲ್ಸಿ ಆರ್ ಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಏಳಿಗೆಯನ್ನ ಸಹಿಸದೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ನನ್ನ ಆಸ್ತಿಯ ಒಂದು ಭಾಗ ದಾನ ಧರ್ಮಕ್ಕೆ ಅಂತಾನೆ ನಾನು ಮೀಸಲಿಟ್ಟಿದ್ದೀನಿ. ಶಂಕರ್ ಚಾರಿಟಬಲ್ ಟ್ರಸ್ಟ್ ಇಂದ ದಾನ ಧರ್ಮ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಸಿಕ್ಕಂತ ವಸ್ತುಗಳಿಗೆ ದಾಖಲೆ ಇದೆ ಅಂತ ಹೇಳಿ ದಾಳಿ ಬಗ್ಗೆ ಆರ್ ಶಂಕರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರ ಎಲೆಕ್ಷನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ವಾಣಿಜ್ಯ ತೆರಿಗೆ ದಾಳಿ ಬೆನ್ನಲ್ಲೇ ಕಾರ್ಯಕರ್ತರಿಗೆ ಊಟ ಹಾಕಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಶಂಕರ್ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೇ ತಿಂಗಳು 19ನೇ ತಾರೀಕು ಕಾರ್ಯಕರ್ತರಿಗೆ ಬೃಹತ್ ಔತಣ ಕೂಟವನ್ನ ಏರ್ಪಡಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಇವತ್ತು ದಾಳಿ ಆಗ್ತಾ ಇದ್ದಂಗೆ ಈ ಗಿಫ್ಟ್ಗಳೆಲ್ಲ ಸಿಕ್ಕಿದೆ ಅವ್ರ ಮನೆಯಲ್ಲಿ, ಅದು ಮತದಾರರಿಗೆ ಹಂಚೋದಕ್ಕೆ ಆಮಿಷವನ್ನ ಒಡ್ಡೋದಕ್ಕೆ ತಂದಿಟ್ಟಿದ್ದು ಅಂತ ಮೇಲೋಟಕ್ಕೆ ಚರ್ಚೆಗಳು ನಡೀತಾ ಇತ್ತು. ಆ ವಿಷಯವಾಗಿ ಮಾತಾಡ್ತಾ ಆ ದಾಳಿ ಬಗ್ಗೆ ನನಗೆ ಬೇಸರ ಇದೆ ಅಂತ ಶಂಕರ್ ಹೇಳಿದ. ಇದೀಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು. ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಇನ್ಫ್ರಾ ಮಾರ್ಕೆಟ್, ಇಂಡಿಯಾಸ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ಸ್ ಕಂಪನಿ. ರಾಜ್ಯ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ, ಉಪಚುನಾವಣೆಗಳಿಂದ ಜನರ ಹಣ ಪೋಲು, ರಾಮನಗರದಿಂದ ಸ್ಪರ್ಧೆ ನಿರಾಕರಿಸಿದ ಡಿಕೆ ಸುರೇಶ್. ಬಿಜೆಪಿ ಬಿಡಲ್ಲ ಅಂತಾನೆ ದೆಹಲಿಗೆ ಹಾರಿದ ಸೋಮಣ್ಣ, ಅಮಿತ್ ಶಾ ಬಿಎಲ್ ಸಂತೋಷ್ ಭೇಟಿ ಸಾಧ್ಯತೆ, ಮಾಧ್ಯಮಗಳ ಮೇಲೆ ಸಿಟ್ಟಾದ ಸಚಿವ.
ಕಾಂಗ್ರೆಸ್ನಿಂದ ಕುಸುಮಾ ಶಿವಳ್ಳಿಗೆ ಟಿಕೆಟ್ ಡೌಟ್. ಸಿಎಂ ಭೇಟಿಗೆ ಮುಂದಾದ ಕುಂದಗೋಳ ಶಾಸಕಿ, ಆತ ಕ್ಷೇತ್ರದಲ್ಲಿ ನಡೆಯಬೇಕಾಗಿದ್ದ ಪ್ರಜಾಧ್ವನಿ ಯಾತ್ರೆಯೂ ರದ್ದು. ಯುಗಾದಿ ಹಬ್ಬಕ್ಕೆ ತಟ್ಟುತ್ತಾ ಸಾರಿಗೆ ಮುಷ್ಕರದ ಬಿಸಿ, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಾರ್ಚ್ 21 ಸಾರಿಗೆ ನೌಕರರ ಮುಷ್ಕರ. ನಾಳೆಯಿಂದ ಕೆಪಿಟಿಸಿಎಲ್, ಎಸ್ಕಾಂ, ಬೆಸ್ಕಾಂ ನೌಕರರ ಹೋರಾಟ. ಲ್ಯಾಂಡ್ ಫಾರ್ ಜಾಬ್ ಹಗರಣ, ಬಿಹಾರದ ಲಾಲು ಕುಟುಂಬಕ್ಕೆ ದಿಲ್ಲಿ ಕೋರ್ಟ್ ರಿಲೀಫ್, ಪತ್ನಿ ಪುತ್ರಿ ಸೇರಿ 3 ಜಾಮೀನು ಮಂಜೂರು.